ಹಾಯ್ ಎಲ್ಲರಿಗೆ ನಮಸ್ಕಾರ. ನಮ್ಮೊಂದು ಪುನೀತ್ ಸರ್ವೆಗೆ ಇವತ್ತು ಟೋಟಲ್ ಗೇಮಿಂಗ್ ಅವರು ಲೈವ್ ಸ್ಟ್ರೀಮ್ ಅಂದ್ರೆ ಟೋಟಲ್ ಗೇಮಿಂಗ್ ಅವರು ಯಾರಿಗೂ ಗೊತ್ತಿಲ್ಲ, ಎಲ್ಲರಿಗೂ ಗೊತ್ತಿದೆ, ಅವರು ಕೂಡ ಯೂಟ್ಯೂಬ್ ಅಲ್ಲಿ ದೊಡ್ಡ ಯೂಟ್ಯೂಬರ್ ಸೆಲೆಬ್ರಿಟಿ. ಅವರು ಲೈವ್ ಸ್ಟ್ರೀಮ್ ಮಾಡುವಾಗ ಮುನ್ನಬಾಯಿ ಜೊತೆ ಲೈವ್ ಸ್ಟ್ರೀಮ್ ಮಾಡುವಾಗ ನಮ್ಮೊಂದು ಪುನೀತ್ ಸರ್ ಬಗ್ಗೆ ಕೆಲವೊಂದಷ್ಟು ಮಾತುಗಳು ಮಾತಾಡಿದ್ದಾರೆ. ಹೇಳ್ಬೇಕ್ರೆ ಏನು ಮಾತಾಡಿದಾರೆ ಅಂತ ನೋಡೋಣ. ಯಾಕಂದ್ರೆ ಹೇಳ್ಬೇಕ್ರೆ ನಮ್ಮೊಂದು ಪುನೀತ್ ಸ್ಟಾರ್, ನಮ್ಮೊಂದು ಪುನೀತ್ ಸ್ಟಾರ್ ಅಂದ್ರೆ ನಿಮ್ಗೆಲ್ಲರಿಗೂ ಗೊತ್ತದ, ಪುನೀತ್ ಸ್ಟಾರ್ ಅಂದ್ರೆ ಇಡೀ ಅಪ್ಪು ಸರ್ ಅಂದ್ರೆ ಇಡೀ ಪುನೀತ್ ಸ್ಟಾರ್ ಅಪ್ಪು ಸರ್ ನಮ್ಮೊಂದು ಇಡೀ ಕರ್ನಾಟಕನೇ ಇದ್ನಾಗಿತ್ತು. ಅವ್ರ ಬಗ್ಗೆ ಹೇಳ್ಬೇಕ್ರೆ ಅವ್ರ ಬಗ್ಗೆ ನಮ್ಮೊಂದು ಟೋಟಲ್ ಗೇಮಿಂಗ್ ಟೋಟಲ್ ಗೇಮಿಂಗ್ ಅವರು ಕೂಡ ಹೇಳ್ಬೇಕಾದ್ರೆ ದೊಡ್ಡ ಯೂಟ್ಯೂಬರ್ಸ್. ಅವರು ಮತ್ತೆ ಈ ಮುನ್ನಾಬಾಯಿ ಅವರು ಇಬ್ರು ಸೇರಿ ಲೈವ್ ಸ್ಟ್ರೀಮ್ ಮಾಡುವಾಗ ನಮ್ಮೊಂದು ಪುನೀತ್ ಸರ್ ಬಗ್ಗೆ ಕೆಲವೊಂದಷ್ಟು ಮಾತುಗಳು ಮಾತಾಡಿದ್ದಾರೆ. ಯಾವ ಒಂದು ಮಾತುಗಳು ಮಾತಾಡಿದಾರೆ ಅಂತ ನಾನು ನಿಮಗೆ ಈಗ ಮೊಬೈಲ್ ಸ್ಕ್ರೀನ್ ಅಲ್ಲಿ ತೋರಿಸ್ತೇನೆ. ಬನ್ನಿ ನಾನು ನಿಮಗೆ ತೋರಿಸ್ತೇನೆ. ಪ್ರತಿಯೊಬ್ಬರಿಗೆ ಪುನೀತ್ ನಮ್ಮೊಂದು ಪುನೀತ್ ಸರ್ ಬಗ್ಗೆ ಮಾತಾಡಿದ್ದಾರೆ, ಏನು ಮಾತಾಡಿದಾರೆ ನೋಡೋಣ. ಬನ್ನಿ ಈಗ ನಾನು ನಿಮಗೆ ಮೊಬೈಲ್ ಅರೆ ಮುನ್ನ ಯಾ ತೆಲುಗು ಸೂಪರ್ ಸ್ಟಾರ್ ಕಿ ಡೇತ್ ಹೋ ಗಯಾ ಆಜ್ ಬತಾ ತೇರೆ ಕೋ ತೆಲುಗು ನೇ ಕರ್ನಾಟಕ ಹಾ ವಹಾ ಪೆ ಹಾ ಹಾ ವಹಿ 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 ರೆಸ್ಟ್ ಇನ್ ಪೀಸ್ ಕುಚ್ ನಹೀ ಕರ್ ಸಕತೆ पूरा हॉस्पिटल ये सब कुछ ये पूरा नहीं लाइफ इज सो अनप्रेडिक्टेबल अनप्रेडिक्टेबल लाइफ बोलते हैं भाई. कल ही वो पार्टी गया था पूरा फोटो वोटो और ट्वीट भी किया था 6 आवर्स एगो या 7 आवर्स एगो ऐसे पता भी नहीं भाई. मेरा तो बैजेस बहुत ज्यादा है अगर कोई नहीं गाइस. मैंने ना अभी उसका 3-4 मूवी अभी रिसेंट टाइम में ही देखा पता मुन्ना. एक तो हॉरर मूवी था बट बहुत फनी था. ಈಗ ನೀವು ಟೋಟಲ್ ಗೇಮಿಂಗ್ ಅವರು ಮತ್ತು ಮುನ್ನಬಾಯಿ ಅವರು ಲೈವ್ ಸ್ಟ್ರೀಮ್ ಮಾಡುವಾಗ ಯಾವ ರೀತಿ ಮಾತಾಡಿದ್ರು ಮಾತುಗಳು ಅಂತ ನೀವು ಕೇಳಿಸ್ಕೊಂಡ್ರೆ ಇವರಷ್ಟೇ ಅಲ್ಲ, ಇಡೀ ನಮ್ಮೊಂದು ಕರ್ನಾಟಕನೇ ಪುನೀತ್ ಸರ್ ಬಗ್ಗೆ ಮಾತಾಡಿದಾರೆ. ಹೋಗ್ರೆ ಪುನೀತ್ ಸರ್ ಅಂದ್ರೆ ಇಡೀ ಕರ್ನಾಟಕನೇ ಅವ್ರ ಬಗ್ಗೆ ಮಾತಾಡಿದ ಇಡೀ ಒಂದು ಕರ್ನಾಟಕನೇ ಮಾತಾಡಿದೆ. ಯಾಕಂದ್ರೆ ಅಷ್ಟು ಒಳ್ಳೆ ವ್ಯಕ್ತಿ ಇದ್ರು ನಮ್ಮೊಂದು ಪುನೀತ್ ಸರ್ ಬಗ್ಗೆ ಹೇಳ್ಬೇಕ್ರೆ. ಯಾಕಂದ್ರೆ ಹೇಳ್ಬೇಕ್ರೆ ನಮ್ಮೊಂದು ಇಡೀ ಕರ್ನಾಟಕನೇ ಅವರು ಏನಾಗಿದ್ರು ಪವರ್ ಸ್ಟಾರ್ ಅಯ್ಯರು, ಪವರ್ ಸ್ಟಾರ್ ಪುನೀತ್ ರಾಜ್ಕುಮಾರ್ ಅವರು. ಅವರು ಪವರ್ ಸ್ಟಾರ್ ಅಯ್ಯರು, ಇಡೀ ನಮ್ಮೊಂದು ಕರ್ನಾಟಕ ಪುನೀತ್ ರಾಜ್ಕುಮಾರ್ ಅವರು ಪವರ್ ಸ್ಟಾರ್ ಆಗಿದ್ರು. ಆದ್ರೆ ಬಟ್ ಈಗ ಏನಾಗಿದೆ, ಇಡೀ ಒಂದು ಕರ್ನಾಟಕನೇ ಅಲ್ಲೋಳ ಕಲ್ಲೋಳ ಆಗಿಬಿಟ್ಟಿದೆ. ಅವರೊಂದು ಅವರೊಂದು ಸುದ್ದಿ ಕೇಳಿ ಅವರೊಂದು ಇದೊಂದು ಅಪಘಾತ ಕೇಳಿ ಇಡೀ ನಮ್ಮೊಂದು ಕರ್ನಾಟಕ ಅಲ್ಲೋಳ ಕಲ್ಲೋಳ ಆಗಿಬಿಟ್ಟಿತ್ತು. ಅವಾಗ ಹೇಳ್ಬೇಕು ಈಗ ಆದ್ರೂ ಕೂಡ ಅವರನ್ನು ಎಷ್ಟು ಆದ್ರೂ ಕೂಡ ನಮ್ಮೊಂದು ಇಡೀ ಕರ್ನಾಟಕ ಯಾರು ಕೂಡ ಮರೆಯಕ್ಕಾಗಲ್ಲ, ಸಾಧ್ಯವಲ್ಲ. ಈಗಲೂ ಕೂಡ ಅವರನ್ನು ನೆನೆಸ್ತಾ ಇರ್ತಾರೆ ಪ್ರತಿಯೊಬ್ಬರು. ಇವರಿಷ್ಟೇ ಅಲ್ಲ ಇಡೀ ಟೋಟಲ್ ಗೇಮಿಂಗ್ ಅವರು ಮುನ್ನಬಾಯಿ ಇವರು ಇಷ್ಟೇ ಅಲ್ಲ, ಪ್ರತಿಯೊಂದು ಯೂಟ್ಯೂಬರ್ಸ್ ಪ್ರತಿಯೊಂದು ಇಡೀ ಕರ್ನಾಟಕನೇ ಅವ್ರ ಬಗ್ಗೆ ಮಾತಾಡಿದ್ರೆ ಅಷ್ಟು ಒಳ್ಳೆ ಹೋಗ್ತಿವ್ರು. ಯಾಕಂದ್ರೆ ಚಿಕ್ಕ ವಯಸ್ಸಲ್ಲಿಂದ ಆಕ್ಟಿಂಗ್ ಮಾಡ್ಕೋತಾನೆ ಬಂದಿದ್ರೆ ಎಲ್ಲ ಒಂದು ಹೇಳ್ಬೇಕಾದ್ರೆ ಎಷ್ಟು ಮಂದಿಗೆ ಅವರು ಸಹಾಯ ಮಾಡಿದ್ರೆ ಮತ್ತೆ ಅದ್ರ ಜೊತೆ ಪ್ರತಿಯೊಬ್ಬರಿಗೂ ಕೂಡ ಒಳ್ಳೆ ವ್ಯಕ್ತಿ ಇದ್ರು ಪುನೀತ್ ಸರ್ ಅಂದ್ರೆ ಪವರ್ ಸ್ಟಾರ್. ಪವರ್ ಸ್ಟಾರ್ ಅವ್ರಿಗೆ ಒಂದು ನಮ್ಮ ಕರ್ನಾಟಕದಲ್ಲಿ ಪವರ್ ಸ್ಟಾರ್ ಅಂತ ಇದೆ. ಅವರು ಪವರ್ ಸ್ಟಾರ್ ಪುನೀತ್ ರಾಜ್ಕುಮಾರ್ ಅವರೊಂದು ನಿಮಗೆ ತಕ್ಕ ಅವರ ಗತ್ತ ತಕ್ಕಂತೆ ನೇಮಿತ್ತು. ಅವರೊಂದು ಲೆವೆಲ್ ಅದೇ ರೀತಿ ಇತ್ತು ಆದ್ರೆ ಬಟ್ ಅವ್ರು ಎಷ್ಟು ಚೆನ್ನಾಗಿದ್ರು ಎಲ್ಲರೂ ಒಂದು ಎಲ್ಲ ಒಂದು ಅವ್ರ ಫ್ಯಾನ್ಸ್ ನೋಡ್ಬೋದು. ಅವ್ರ ಫ್ಯಾನ್ಸ್ ಯಾರು ಪ್ರತಿಯೊಬ್ಬರು ಕೂಡ ಅವ್ರ ಫ್ಯಾನ್ಸ್ ಹೇಳ್ಬೇಕು. ಯಾಕಂದ್ರೆ ಹೇಳ್ಬೇಕು ತುಂಬಾ ಜನ ಅವ್ರಿಗೆ ತುಂಬಾ ಸಪೋರ್ಟ್ ಮಾಡ್ತಾರೆ, ಅವ್ರು ಕೂಡ ತುಂಬಾ ಸಪೋರ್ಟ್ ಮಾಡ್ತಾರೆ, ಎಲ್ಲರಿಗೂ ಕೂಡ ಖುಷಿಯಾಗಿದ್ರು. ಆದ್ರೆ ಬಟ್ ಈ ರೀತಿ ಆಗೋದ್ರೆ ಪ್ರತಿಯೊಬ್ಬರು ಕೂಡ ತುಂಬಾ ಅವರೊಂದು ಫ್ಯಾನ್ಸ್ ಅಲ್ಲಿ ಇಡೀ ನಮ್ಮೊಂದು ಕರ್ನಾಟಕನೇ ಅಲ್ಲೋಲ ಕಲ್ಲೋಲ ಆಗಿಬಿಟ್ಟಿದೆ. ಈ ಅವರೊಂದು ಸಂದರ್ಭ ಅಂದ್ರೆ ಈ ರೀತಿ ಅವ್ರಿಗೆ ಅಪಘಾತ ಮುಂದೆ ಅವರು ಇದನ್ನಾಗಿದ್ದಾರೆ. ಅದಕ್ಕೋಸ್ಕರ ಇಡೀ ನಮ್ಮೊಂದು ಕರ್ನಾಟಕನೇ ಅಲ್ಲೋಲ ಕಲ್ಲಾಗಿದೆ. ಏನು ಕೂಡ ಇವರಿಷ್ಟೇ ಏನು ಮಾತಾಡೋದಲ್ಲ, ಇಡೀ ನಮ್ಮೊಂದು ಕರ್ನಾಟಕನೇ ಮಾತಾಡ್ತೀವಿ ಅವ್ರ ಜೊತೆ ಅವ್ರ ಬಗ್ಗೆ. ಯಾಕಂದ್ರೆ ಅಷ್ಟು ಅವ್ರ ಬಗ್ಗೆ ಏನು ಮಾತಾಡೋದು ಏನು ಮಾತಾಡಬಾರ್ದು ಅನಿಸ್ತದೆ. ಯಾಕಂದ್ರೆ ಅಷ್ಟು ನಮ್ಮೊಂದು ಇಡೀ ಕರ್ನಾಟಕನೇ ಅವರ ಫ್ಯಾನ್ಸ್ ಆಗಿರೋ ಎಲ್ಲ ಒಂದು ಫ್ಯಾನ್ಸ್. ಯಾಕಂದ್ರೆ ನಾನು ಡಿಬಾಸ್ ಮಾಡ್ಸ ಆದ್ರೂ ಕೂಡ ಅವ್ರ ಬಗ್ಗೆ, ಯಾಕಂದ್ರೆ ಅವರು ನಮ್ಮೊಂದು ಅವ್ರನ್ನ ಚಿಕ್ಕದಿಂದ ಅವರೊಂದು ವಿಡಿಯೋಸ್ ನೋಡ್ತಾ ಅವರೊಂದು ಮೂವೀಸ್ ನೋಡ್ತಾನೆ ಬಂದಿದ್ದೀನಿ. ಅವ್ರ ಫಾದರ್ ಕೂಡ ವಿಡಿಯೋ ಮೂವೀಸ್ ಮಾಡ್ತಾರೆ. ಆದ್ರೆ ಬಟ್ ಅವ್ರು ಎಷ್ಟು ಒಳ್ಳೆ ವ್ಯಕ್ತಿ ಅಂತ ಹೇಳ್ಬೇಕ್ರೆ. ಅವ್ರ ಬಗ್ಗೆ ಎಷ್ಟು ಮಾತಾಡೋದನ್ನು ಸಾಲಲ್ಲ. ಯಾಕಂದ್ರೆ ಅಷ್ಟು ಒಳ್ಳೆ ವ್ಯಕ್ತಿ ಇಡೀ ನಮ್ಮೊಂದು ಕರ್ನಾಟಕ ಪವರ್ ಸ್ಟಾರ್. ಪವರ್ ಸ್ಟಾರ್ ಅಂದ್ರೆ ಪುನೀತ್ ರಾಜ್ಕುಮಾರ್. ಅವ್ರನ್ನ ಬಿಟ್ಟರು ಮತ್ತೆ ಯಾರು ಕೂಡ ತಗೋಕಾಗಲ್ಲ ಅಂತ ಒಂದು ಸೀಟ್ ಯಾರು ಕೂಡ ತಗೋ. ಮತ್ತೆ ಅಲ್ಲ ನಾನು ನನ್ನೊಂದು ಸಬ್ಸ್ಕ್ರೈಬರ್ಸ್ ಎಲ್ಲರಿಂದ ಕೇಳ್ತಾನೆ, ನಮ್ಮೊಂದು ಇಡೀ ಕರ್ನಾಟಕ ಅಂತ ಕೇಳ್ತಾನೆ ನಾನು ದೇವ್ರಿಗೆ. ಮತ್ತೆ ನಮ್ಮ ಒಂದು ಪವರ್ ಸ್ಟಾರ್ ಪುನೀತ್ ಅವರು ಮತ್ತೆ ವಾಪಸ್ ಬರಲಿ ನಮ್ಮೊಂದು ಕರ್ನಾಟಕದಲ್ಲಿ ಅಂತ ಎಷ್ಟೇ ಕೇಳೋದ್ನ. ಯಾಕಂದ್ರೆ ಮತ್ತೆ ವಾಪಸ್ ಬರ್ತಾರೆ, 100% ಬರ್ತೇವೆ. ಆ ಪವರ್ ಸ್ಟಾರ್ ಅನ್ನೋ ಒಂದು ಸಿಟಿ ಅವರು ಮತ್ತೆ ಬರ್ತಾರೆ ವಾಪಸ್, ಮತ್ತೆ ನಮ್ಮ ಒಂದು ಕರ್ನಾಟಕದಲ್ಲಿ ಮತ್ತೆ ಜನಿಸ್ತಾರೆ ಅಂತ ಎಷ್ಟೇ ಹೇಳೋದು. ಪ್ರತಿಯೊಬ್ಬರಿಗೆ ಹೇಳ್ತಾರೆ ನೀವು ನಿಮ್ಮ ಒಂದು ಅನಿಸಿಕೆ ಯಾವ ರೀತಿ ಅನಿಸಿದೆ ಪುನೀತ್ ಸರ್ ಬಗ್ಗೆ. ಚಿಕ್ಕದೇ ಕಮೆಂಟ್ ಸಿ ಕಮೆಂಟ್ ನಾ ಹೇಳಿದೆ ನನ್ನೊಂದು ಇಡೀ ಕರ್ನಾಟಕನೇ ನಮ್ಮೊಂದು ಪುನೀತ್ ಸರ್ ಬಗ್ಗೆ. ಯಾವತ್ತೂ ನೂರಾರು ಜನ್ಮಗಳು ಕೂಡ ನೂರಾರು ದಿನಗಳು ಕೂಡ ಯಾವುದು ಕಾರಣಕ್ಕೂ ಅವರನ್ನು ಮರೆಯೋದಕ್ಕೆ ಸಾಧ್ಯ ಆಗಲ್ಲ. ಇನ್ನಾದರೂ ಕೂಡ ಅವರನ್ನ ಮರಿ ಯಾವ ಒಂದು ಟೈಮ್ನಲ್ಲೂ ಕೂಡ ಅವರು ನೆನಪು ನಮ್ಮ ಜೊತೆ ಇರುತ್ತಾರೆ. ಆದರೆ ಬಟ್ ಹೋಗಲ್ಲ, ಅವ್ರು ನಮ್ಮ ಜೊತೆ ಇರುತ್ತೆ. ಅವರೊಂದು ಮೂವೀಸ್ ಇರುತ್ತೆ, ಅವರೊಂದು ಇದ್ನಿರುತ್ತೆ, ಅವರೊಂದು ಸಾಂಗ್ಸ್ ಇರುತ್ತೆ, ಪ್ರತಿಯೊಂದು ಎಲ್ಲ ಕೂಡ ನಮ್ಮ ಜೊತೆ ಜೀವಂತವಾಗಿರುತ್ತೆ. ಆದರೆ ಬಟ್ ಅವರೇ ಇಲ್ಲ, ಅವರೇ ಮತ್ತೆ ವಾಪಸ್ ನಮ್ಮೊಂದು ಇಡೀ ಕರ್ನಾಟಕಕ್ಕೆ ಬರಲಿ ಅಂತ ನಾನು ಬೇಗ ದೇವರಲ್ಲಿ ಕೇಳ್ಕೊತೀನಿ ಅಂತ ಇವತ್ತನ್ನು ಮುಗಿಸ್ತೇನೆ. ಇವತ್ತೊಂದು ಮುಗಿಸ್ಕಿಂತ ಮುಂಚೆ ನನ್ನೊಂದಕ್ಕೆ ಎಲ್ಲ ನನ್ನೊಂದು ಕನ್ನಡ ಟೆಕ್ನಿಕ್ ಸಬ್ಸ್ಕ್ರೈಬರ್ಸ್ ಹೇಳ್ತಾ ಇದ್ದೀನಿ. ನಮ್ಮೊಂದು ಪುನೀತ್ ಸರ್ ಬಗ್ಗೆ ನಿಮಗೆ ಏನು ಅನಿಸಿದೆ ಮತ್ತೊಮ್ಮೆ ಕಮೆಂಟ್ ಸಿಲ್ಕಮೆಂಟ್ಗೆ. ಅದ್ರ ಜೊತೆ ಈ ವಿಡಿಯೋಗೆ ಒಂದು ಲೈಕ್ ಮಾಡಿ ಅಂತ ಇವತ್ತನ್ನು ಮುಗಿಸ್ತೇನೆ. ಎಲ್ಲ ನನ್ನ ಕನ್ನಡ ಟೆಕ್ನಿಕ್ ಸಬ್ಸ್ಕ್ರೈಬರ್ಸ್ ಹೇಳ್ತೀನಿ. ಅದ್ರ ಜೊತೆ ತುಂಬಾ ಜನ ಪುನೀತ್ ಸರ್ ಅವರ ಅಭಿಮಾನಿಗಳು ತುಂಬಾ ಜನ ಇದ್ದಾರೆ. ಅವರೆಲ್ಲರಿಗೂ ತುಂಬಾ ಬೇಜಾರಿದೆ. ಅವರೆಲ್ಲರಿಗೂ ಮತ್ತೊಮ್ಮೆ ಹೇಳ್ತೀನಿ, ಪ್ರತಿಯೊಬ್ಬರಿಗೂ ಕೂಡ ಯಾರು ಕೂಡ ಬೇಜಾರಾಗಕ್ಕೆ ಹೋಗ್ಬಿಡಿ. ಮತ್ತೆ ಅವರು ನಮ್ಮೊಂದು
ನಮ್ ಜೊತೆ ಇದ್ದಾರೆ ಅಂತ ಹೇಳಿ ಯಾವತ್ತೂ ಖುಷಿ ಪಡ್ತಾ ಇರಿ, ಅವರೊಂದು ವಿಡಿಯೋ ನೋಡ್ತಾ ಇರಿ, ಅವರೊಂದು ಮೂವೀಸ್ ನೋಡ್ತಾ ಇರಿ ಅಂತ ಇರ್ತಾ. ಇವತ್ತು ಮುಗಿಸ್ತಾನೆ ಎಲ್ಲರಿಗೆ.